ದಿನಾಂಕ 5/8/2021 ರಾತ್ರಿ ಹಾಗೂ 6/8/2021 ಬೆಳಗಿನ ಮಧ್ಯೆಯಲ್ಲಿ ರೋಣ ಪಟ್ಟಣದ ಶ್ರೀ ವೀರಭದ್ರೇಶ್ವರ ಸ್ವಾಮಿ ದೇವಸ್ಥಾನ ಹಾಗೂ ಬೆಳವಣಿಕೆಯಲ್ಲಿರುವಂಥ ಕನ್ನಿಕಾ ಪರಮೇಶ್ವರ ದೇವಸ್ಥಾನಗಳಲ್ಲಿ ಎರಡೂ ಕಡೆ ಕಳ್ಳತನ ವರದಿಯಾಗಿತ್ತು. ಈ ಸಂಬಂಧ ರೋಣ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ಕೂಡ ದಾಖಲಾಗಿ ನಿನ್ನೆ ರೋಣ ಪೊಲೀಸ್ನವರು ಒಬ್ಬ ಆರೋಪಿಯನ್ನು ಹಿಡಿದು ವಿಚಾರಣೆ ಮಾಡಲಾಗಿ ಅವನು ಕಳವು ಮಾಡಿರೋದು ಪತ್ತೆಯಾಗಿರುತ್ತದೆ. ಆರೋಪಿ ಬಾಗಲಕೋಟೆ ಜಿಲ್ಲೆಯ ಇಳಕಲ್ ತಾಲೂಕಿನವನಾಗಿದ್ದು ಅವನಿಂದ ಕಳವು ಮಾಡಿದ್ದ ಮಾಲಲ್ಲಿ ಸುಮಾರು 2 ಲಕ್ಷದಷ್ಟು ಮಾಲನ್ನು ರಿಕವರಿ ಮಾಡಲಾಗಿದೆ. ದೇವಸ್ಥಾನದ ಬೆಳ್ಳಿಯ ಕಿರೀಟಗಳು, ಬಂಗಾರದ ಹೂವು, ಬೆಳ್ಳಿಯ 4 ಅಡಿ ಎತ್ತರದ ಒಂದು ಬೆತ್ತ, ಆಮೇಲೆ ಬೆಳ್ಳಿಯ 4 ಅಡಿ ಒಂದು ಇದು ಸೇಮ್ ಬೆಳ್ಳಿ ಐಟಮ್ಸನ್ನೇ ಎಲ್ಲ ಕಳ್ತನ ಆಗಿತ್ತು. ಅದರಲ್ಲಿ ಎಲ್ಲ ಐಟಮ್ಸನ್ನು ನಾವು ರಿಕವರಿ ಮಾಡಿದ್ದೀವಿ. ಮುಂದಿನ ತನಿಖೆ ಇನ್ನೂ ನಡೀತಾ ಇದೆ.